ಪಾಪ ಇವ್ರು ಗೊತ್ತಿರೋದೆಲ್ಲ ರಾವಣ ಅಂತವ್ರೆ, ನಮಗ್ ಗೊತ್ತಿರೋದು ಶ್ರೀರಾಮಚಂದ್ರ. ಇವತ್ತು ಅನೇಕರು ಏನ್ ಹೇಳ್ತಾ ಇದಾರೆ, ನರೇಂದ್ರ ಮೋದಿ ಅವರನ್ನ ಈ ಶತಮಾನದ ಮಹಾತ್ಮ ಅಂತ ಇದ್ದಾರೆ, ಮಹಾತ್ಮನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಒಬ್ಬ ಶ್ರೀರಾಮಚಂದ್ರ ರಾಮರಾಜ್ಯವನ್ನ ಯಾವ ರೀತಿ ಕಟ್ಟಬೇಕು ಅಂತೇಳಿ ವಿಚಾರ ಮಾಡಿದ್ರು, ಅಂತ ಒಂದು ರಾಜ್ಯವನ್ನ ಈ ದೇಶವನ್ನ ಕಟ್ತಾ ಇರುವಂತದ್ದು ನರೇಂದ್ರ ಮೋದಿಯವರು. ಹಾಗಾಗಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು, ಯು ಪಿ ಎ ಸರ್ಕಾರದಲ್ಲಿ ಯಾವ ರೀತಿ ಆಡಳಿತ ಆಗಿತ್ತು, ಇವತ್ತು ಮಾನ್ಯ ಮೋದಿಯವರ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ಅವರೇ ಅದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಯಾತ್ರೆಗಳು ಪ್ರಾರಂಭ ಆಗ್ತವೆ. ಭಾರತ್ ಜೋಡೋ ಯಾತ್ರೆ ಆಯ್ತು, ಪಂಚಯಾತ್ರೆ ಏನು ಪಂಚರತ್ನ ಯಾತ್ರೆ ಆಗ್ತಾ ಇದೆ. ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಜನರಿಗೆ ಮುಟ್ಟುವಂಥ ಕೆಲಸ ನಾವು ಜನಸ್ಪಂದನೆ ಮೂಲಕ ನಾವು ಮಾಡ್ತಾ ಇದ್ದೀವಿ. ಆಗ ಇದು ಸ್ವಾಭಾವಿಕ, ಇದು ಸಹಜ. ಹಾಗಾಗಿ ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ಬಿಜೆಪಿ ಆಡಳಿತ ಮಾಡ್ತಾ ಇರೋದು ಒಳ್ಳೆ ಆಡಳಿತ ಕೊಡ್ಲಿಕ್ಕೇನೆ, ಒಳ್ಳೆಯ ಸರ್ಕಾರವನ್ನು ಕೊಡ್ಲಿಕ್ಕೇನೆ, ಮತ್ತು ರಾಜಕಾರಣ ಕೂಡ ಅಭಿವೃದ್ಧಿ ಹೆಸರಿನಲ್ಲೇ ರಾಜಕಾರಣ ಮಾಡಬೇಕು. ನಾವು ಯಾವಾಗಲೂ ಕೂಡ ಜಾತಿಗಳನ್ನು ಓಲೈಕೆ ಮಾಡೋದು, ಧರ್ಮಗಳನ್ನು ಓಲೈಕೆ ಮಾಡುವಂಥದ್ದು ಕಾಂಗ್ರೆಸ್ ಅಂತೇಳಿ ಇತಿಹಾಸ ಇರುತ್ತೆ. ನೀವು ಇತಿಹಾಸ ತಿರುಚಿ ನೋಡಿದಾಗ, ಹಿಂದೆ ಹೋಗಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಾರು ಧರ್ಮಗಳನ್ನ ಓಲೈಕೆ ಮಾಡಿದ್ದಾರೆ, ಧರ್ಮಗಳನ್ನ ಅವರು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇದು ಇತಿಹಾಸನೇ ಹೇಳುತ್ತಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.